ವೀಕೆಂಡ್ ಕರ್ಫ್ಯೂ ನಿಯಮಗಳನ್ನ ಪಾಲನೆ ಮಾಡಿ ಅಂತ ಬಲವಂತವಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಪೊಲೀಸರು ಅವರನ್ನು ಕಳಿಸುವಂತ ಪ್ರಯತ್ನ ಮಾಡುವಂತ ಪರಿಸ್ಥಿತಿ ಇದು ಸಾಮಾನ್ಯವಾಗಿ ಜನರೇ ಅರ್ಥಕೊಂಡು ಅವರೇ ಜಾಗೃತಿಯಿಂದ ಹೋಗಬೇಕಾದಂತ ಸಮಯ ಆದರೆ ಜನರು ಎಲ್ಲವನ್ನೂ ಕೂಡ ಮತ್ತೊಬ್ಬರು ಹೇಳಿದ್ರೆ ಮಾತ್ರ ನಾವು ಕೇಳೋದು ಬಲವಂತ ಮಾಡಿದ್ರೆ ಮಾತ್ರ ನಾವು ಅದಕ್ಕೆ ತಲೆಬಾಗೋದು ಅನ್ನೋ ರೀತಿಯ ನಡವಳಿಕೆಗಳನ್ನು ತೋರಿಸ್ತಾ ಇರೋ ಪರಿಣಾಮ ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಮಾಮೂಲಿ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ವಹಿವಾಟು ಬಲು ಜೋರಾಗಿದೆ ಜನಜಂಗುಳಿ ಅಂತೂ ಹೇಳೋದೇ ಬೇಡ ತುಂಬಿ ತುಳುಕ್ತಾ ಇದೆ ಮಾರ್ಕೆಟ್ ಅಂತ ಪ್ರದೇಶಗಳಲ್ಲಿ ಮಾಸ್ಕ್ ಆಗಲಿ ಡಿಸ್ಟೆನ್ಸ್ ಆಗಲಿ ಅದೊಂದು ಹೆಸರಿಗೂ ಕೂಡ ಕಂಡು ಬರ್ತಾ ಇಲ್ಲ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ ವಿಜಯ ಸದ್ಯ ಮೈಸೂರಿನ ವಿಚಾರಕ್ಕೆ ಬರೋದಾದ್ರೆ ಅನ್ಲಾಕ್ ಅನ್ನ ಆರಂಭ ಮಾಡೋದಕ್ಕೆ ಈಗಾಗಲೇ ಹೇಳೇ ಆಗಿದೆ ಸೊ ಈಗ ಜನ ಭಯದಲ್ಲಿದ್ದಾರಾ ಅಥವಾ ಅನ್ಲಾಕ್ ಆಗಿದ್ದೆ ತಡ ಅಂತ ಖುಷಿ ಖುಷಿಯಾಗಿ ಬಿಂದಾಸ್ ಆಗಿ ಓಡಾಟ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರಾ ಖಂಡಿತ ದಿವ್ಯಾ ಮೈಸೂರಿನ ಮಟ್ಟಿಗೆ ನೋಡೋದಾದರೆ ನಿಜವಾಗ್ಲೂ ಕೂಡ ಒಂದು ವೀಕೆಂಡ್ ಕರ್ಫ್ಯೂ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳು ಕೂಡ ಬಾಗಿಲಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇದೀಗ ನಾನು ಮೈಸೂರಿನ ಕೆ ಆರ್ ಸರ್ಕಲ್ ಇದ್ದೀನಿ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು ಬಹುತೇಕ ಒಂದು ದ್ವಿಚಕ್ರ ವಾಹನ ವಾರರು ಸೇರಿದಂತೆ ಕೆಲವು ವಾಹನ ಓಡಾಟ ಅಷ್ಟೇ ನಡೀತಾ ಇರತಕ್ಕಂಥದ್ದು ಇನ್ನುಳಿದಂತೆ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಮತ್ತು ಪೊಲೀಸರು ಕೂಡ ಒಂದು ಬ್ಯಾರಿಕೇಡ್ ಹಾಕಿ ಒಂದು ಕ್ಲೋಸ್ ಮಾಡೋದ್ರ ಮೂಲಕವಾಗಿ ಕೆಲವು ವಾಹನ ಸಂಚಾರಕ್ಕಷ್ಟೇ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಮೈಸೂರು ಸ್ತಬ್ಧವಾಗಿದೆ ಅಂತ ಹೇಳ್ಬೋದು ಅಲ್ಲೊಂದು ಇಲ್ಲೊಂದು ದ್ವಿಚಕ್ರ ವಾಹನ ಸವಾರರು ಎಂದಿನಂತೆ ತಮ್ಮ ಓಡಾಟವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇನ್ನುಳಿದಂತೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ಕೂಡ ಒಂದು ಬಂದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಈ ವೀಕೆಂಡ್ ಕರ್ಫ್ಯೂಗೆ ನಿಜವಾಗ್ಲೂ ಕೂಡ ಮೈಸೂರಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅದಲ್ಲದೆ ಮೈಸೂರಲ್ಲಿ ಅನ್ಲಾಕ್ 1.0 ಕೂಡ ಜಾರಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅದು ಕೂಡ ಸೋಮವಾರದಿಂದ ಜಾರಿಗೆ ಬರುತ್ತೆ ಇದೀಗ ನಾನು ದೇವರಾಜ ಅರಸು ರಸ್ತೆಯ ಒಂದು ಪರಿಸ್ಥಿತಿ ನಿಮಗೆ ತೋರಿಸ್ತೀನಿ ಇದೀಗ ದೇವರಾಜ ಅರಸು ರಸ್ತೆಯನ್ನು ಕೂಡ ನೀವು ಗಮನಿಸ್ಬೋದು ಬಹುತೇಕ ಒಂದು ದೇವರಾಜ ಅರಸು ರಸ್ತೆ ಒಂದು ಸ್ತಬ್ಧವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು ಅಲ್ಲೊಂದು ಇಲ್ಲೊಂದು ಒಂದು ವಾಹನಗಳಷ್ಟೇ ಒಂದು ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ಮೈಸೂರಿಗರು ಎಚ್ಚೆತ್ತುಕೊಂಡಿದ್ದಾರೆ ಎಚ್ಚೆತ್ತುಕೊಳ್ಳೋದ್ರ ಮೂಲಕವಾಗಿ ಒಂದು ವೀಕೆಂಡ್ ಕರ್ಫ್ಯೂನ ಫಾಲೋ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ದಿವ್ಯ ಓಕೆ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ ಮೈಸೂರಿನಲ್ಲಿರೋರು ಕೂಡ ಜನರೇ ಇಲ್ಲಿರೋರು ಜನರೇ ಬಟ್ ಅಲ್ಲಿ ಜನರಿಗೆ ಅರ್ಥ ಆಗ್ತಿರೋದು ಇಲ್ಲಿ ಜನರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಮೈಸೂರಿನ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ ಅಲ್ಲಿನ ಜನರ ಒಂದು ನಡವಳಿಕೆಗಳು ಅಂಗಡಿಗಳನ್ನೆಲ್ಲವನ್ನು ಕೂಡ ಕರೆಕ್ಟ್ ಟೈಮ್ಗೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಮನೆ ಸೇರಿದ್ದಾರೆ ಅಲ್ಲೊಂದು ಇಲ್ಲೊಂದು ವಾಹನಗಳೇನಿದೆ ಅದು ಬಹುಶಃ ಅಗತ್ಯಕ್ಕೆ ತಕ್ಕ ಹಾಗೆ ಅವರು ಓಡಾಟ ಮಾಡ್ತಿರಬಹುದೇನೋ ಆದರೆ ಇನ್ನು ಸ್ವಲ್ಪ ಹೊತ್ತಿಗೆ ನೋಡಿದರೆ ಬಹುಶಃ ಅದು ಕೂಡ ಕಂಟ್ರೋಲಿಗೆ ಬರುವಂತಹ ಚಿತ್ರಣ ಬಟ್ ಮೈಸೂರಿನಲ್ಲಿ ಅಷ್ಟು ಸ್ಪೆಷಲ್ ಆಗಿ ಸ್ಟ್ರಿಕ್ಟ್ ಆಗಿ ಜನ ಫಾಲೋ ಮಾಡ್ತಾ ಇದ್ದಾರೆ ಅಂದಾಗ ಮೈಸೂರಿಗೆ ಮಾತ್ರ ಕೊರೋನಾ ಭಯನ ಉಳಿದವರಿಗೆ ಕೊರೋನಾ ಭಯ ಇಲ್ವಾ ಈ ರೀತಿಯ ಪ್ರಶ್ನೆ ಮೂಡುತ್ತೆ ಸೊ ನೋಡಿ ಕಳೆದುಕೊಳ್ಬೇಕು ಯಾರು ಕೂಡ ಕಷ್ಟದಲ್ಲಿ ಇರಿ ಅಂತ ಹೇಳಲ್ಲ ಅಂಗಡಿಗಳನ್ನ ಮುಚ್ಕೊಂಡು ಹೋಗ್ಬಿಟ್ಟು ಹೊಟ್ಟೆಗಿಲ್ದಂಗೆ ಮಾಡ್ಕೊಳ್ಳಿ ಅಂತ ಹೇಳಲ್ಲ ಅದಕ್ಕೊಂದು ಸಮಯ ಕೊಟ್ಟಿದ್ದಾರಲ್ವ ಅದನ್ನ ಕರೆಕ್ಟಾಗಿ ಉಪಯೋಗಿಸ್ಕೋಬೇಕಲ್ವಾ